लोकसभा चुनावे 5 ತಿಂಗಳು ಇರುವಾಗ ವಿಜಯೇಂದ್ರ ರಾಜ್ಯಾಧ್ಯಕ್ಷರಾಗಿದ್ದಾರೆ ಸವಾಲುಗಳ ಸಾಲು ಸಾಲು ಸವಾಲುಗಳಿದೆ ಅವರಿಗೆ ಅವುಗಳ ಪೈಕಿ ಒಂದು ಸವಾಲು ಪಾಸಿಬಲ್ ಬಂಡಾಯವನ್ನ ಎದುರಿಸೋದು ನಳಿನ್ ಕುಮಾರ್ ಕಟೀಲ್ ರಾಜ್ಯಾಧ್ಯಕ್ಷರಾಗಿದ್ದಕೊಂಡು ವಿಧಾನಸಭಾ ಚುನಾವಣೆಯ ಟಿಕೆಟ್ ಹಂಚಿಕೆ ವೇಳೆ ನಡೆದಂತ ಗೊಂದಲ ಬಂಡಾಯವನ್ನ ಸಂಭಾಳಿಸದಕ್ಕಾಗಲಿಲ್ಲ ಬಂಡಾಯ ಎದುರು ಬಹಳ ದೊಡ್ಡ ದೊಡ್ಡವರು ವಿಜೇಂದ್ರ ಇದ್ದಾರೆ ದೊಡ್ಡ ಎಕ್ಸ್ಪರಿಮೆಂಟ್ ಅನ್ನು ಬಿಜೆಪಿ ಈ ಸಲ ಲೋಕಸಭಾ ಚುನಾವಣೆಯ ಟಿಕೆಟ್ ಹಂಚಿಕೆಯಲ್ಲಿ ಕರ್ನಾಟಕದಲ್ಲಿ ಮಾಡುತ್ತೆ ಮಾಡುವ ಅನಿವಾರ್ಯತೆ ಇದೆ ವಯಸ್ಸಿನ ಕಾರಣ ಬೇರೆ ಬೇರೆ ಕಾರಣಗಳಿಗಾಗಿ ಹಾಲಿ ಸಂಸದರಿಗೆ ಟಿಕೆಟ್ ತಪ್ಪಿಸಬೇಕು ಈಗಾಗಲೇ ಒಂದಾಗಿದೆ ಡಿವಿ ಸದಾನಂದ ಗೌಡ ಅವರು ಹೇಳ್ತಾರೆ ನಾನಾಗಿಯೇ ಹೇಳಿದಿನಿ ಚುನಾವಣೆಗೆ ನಿಲ್ಲದಿಲ್ಲ ಅಂತ ಒಳಗಿಂದ ಎಲ್ಲರೂ ಗೊತ್ತಿರುವಂತದ್ದು ಇರಲಿ ಹಾಗೆ ಸುಮ್ಮನೆ ಎಣಿಸಿದ್ರೆ 11 ಜನ ಸಂಸದರಿದ್ದಾರೆ 11 28 ರ ಪೈಕಿ 11 ಕ್ಷೇತ್ರಗಳಿಗೆ 25 ರ ಪೈಕಿ 11 ಕ್ಷೇತ್ರಗಳಿಗೆ ಸಂಸದರ ಬದಲಾವಣೆ ಆಗುತ್ತೆ ಕ್ಯಾಂಡಿಡೇಟ್ ಬದಲಾವಣೆ ಆಗುತ್ತೆ ನೀವು ಬಿಜೆಪಿ ಟೈಮ್ ಹೆಂಗಿದೆ ಅಂದ್ರೆ ಉಳಿದಿದ್ದ ವಿವಾದಗಳ ಬಿಡಿ ಒಬ್ಬ ಹಾಲಿ ಸಂಸದ ಚುನಾವಣಾ ಕಣದಿಂದ ನಿವೃತ್ತನಾಗ್ತಾ ಇದೀನಿ ಅಂತ ಹೇಳಿದ್ದು ಕೂಡ ವಿವಾದ ಆಗ ಪರಿಸ್ಥಿತಿ ಇದೆ ಸದ್ಯಕ್ಕೆ ಬಿಜೆಪಿ ಪಕ್ಷ ನನಗೆಲ್ಲವನ್ನೂ ಕೊಟ್ಟಿದೆ ಯಡಿಯೂರಪ್ಪನವರ ನಂತರ ಅತಿ ಹೆಚ್ಚು ಅವಕಾಶಗಳನ್ನು ಕೊಟ್ಟಿರೋದು ನನಗೆ ನಾನು ಇಂತಿಂತ ಹುದ್ದೆಗಳನ್ನೆಲ್ಲ ಪಡೆದಿದ್ದೀನಿ ರಾಜಕೀಯದಲ್ಲಿ 25 ವರ್ಷ ಇರಬೇಕು ಅನ್ಕೊಂಡಿದ್ದೆ ಹೋದ ಚುನಾವಣೆಯಲ್ಲೇ ನಿಲ್ಲಲ್ಲ ಅಂತ ನಾನು ಹೇಳಿದ್ದೆ ಆದರೂ ಒತ್ತಾಯಪೂರ್ವಕವಾಗಿ ನನಗೆ ನಿಂತಕೊಳ್ಳಬೇಕಾಗಿ ಬಂತು ಯುವಕರಿಗೆ ಹೊಸಬರಿಗೆ ಅವಕಾಶ ಕೊಡಿ ನಾನು ಈ ಸಲ ನಿಲ್ಲೋದಿಲ್ಲ ಅಂತ ಸದಾನಂದ ಗೌಡರು ಹೇಳಿದ್ರೆ ಅವರಿಗೆ ಮೇಲಿನಿಂದ ಫೋನ್ ಬಂದಿತ್ರಿ ಬೇಡ ಅಂತ ಹೇಳಿದ್ದಾರೆ ಇನ್ನ ಯಾವ ಟಿಕೆಟ್ ನಿಮಗೆ ಕೊಡೋದಿಲ್ಲ ಅಂತ ಹೇಳಿದ್ದಾರೆ ಅಂತ ಯಡಿಯೂರಪ್ಪನವರು ಅಂದ್ರು ಆಮೇಲೆ ಬಿಡಿ ಅದು ಎಲ್ಲಿಂದ ಎಲ್ಲಿಗೆ ಹೋದಾಗ ಯಡಿಯೂರಪ್ಪನವರು ಒಂದು ಸ್ಪಷ್ಟೀಕರಣಕ್ಕೆ ಟ್ವೀಟ್ ಮಾಡಿದ್ರು ನನ್ನ ಹೇಳಿಕೆಯನ್ನು ಬೇರೆ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳಲಾಗಿದೆ ಅಂತೆಲ್ಲ ಹೇಳಿದ್ರು ಅದು ಬಿಡಿ ಅದು ಅಂದ್ರೆ ನೀವು ಟೈಮ್ ಸರಿ ಇಲ್ಲ ಅಂದ್ರೆ ಏನೇನೋ ವಿವಾದಗಳು ಆಗ್ತವೆ ಯಾರಾದರೂ ನಾನು ಮುಂದಿನ ಸಲ ಚುನಾವಣೆಗೆ ನಿಂತಕೊಳ್ಳೋದಿಲ್ಲ ಅಂತ ಹೇಳಿದ್ರು ವಿವಾದ ಆಗಿರೋದು ಕೇಳಿದಿರಾ ನೀವೆಲ್ಲರೂ ಬಿಡಿ ಈಗ ಇಂಥ ಇನ್ನು 10 ಜನರಿಗೆ ಮಿನಿಮಮ್ ಅದು ಮಿನಿಮಮ್ ಅನ್ನಿಸ್ತಾ ಇರೋದು ಇನ್ನು 10 ಜನರಿಗೆ ಟಿಕೆಟ್ ಅನ್ನು ನಿರಾಕರಿಸಲಾಗುತ್ತೆ ಅಂತ ಆ 10 ಜನ ಹೆಂಗ್ ತಗತಾರೆ ಸದಾನಂದ ಗೌಡರ ರೀತಿಯಲ್ಲಿ ಇಲ್ಲ ನನಗೆ ಆಸಕ್ತಿ ಇಲ್ಲ ಅಂತ ಬಿಟ್ಟು ಬಿಡ್ತಾರಾ ನನಗೆ ಆಸಕ್ತಿ ಇಲ್ಲ ಅಂತ ಅಷ್ಟೇ ಹೇಳಲಿಲ್ಲ ಸದಾನಂದ ಗೌಡರು ಪಕ್ಷನ ಗೆಲ್ಲಿಸಬೇಕಲ್ಲಿ ಮತ್ತೊಮ್ಮೆ ಪಕ್ಷ ಅಧಿಕಾರಕ್ಕೆ ಬರಬೇಕು ಅದಕ್ಕೋಸ್ಕರ ನಾನು ಸಂಘಟನೆಯಲ್ಲಿ ಕೆಲಸ ಮಾಡ್ತೀನಿ ಅಂದ್ರು ದಟ್ ಇಸ್ ಒನ್ ವೇ ಆಫ್ ರಿಯಾಕ್ಟಿಂಗ್ ಇನ್ನೊಂದು ವೇ ಇದೆ ನನಗೆ ಟಿಕೆಟ್ ಇಲ್ವಾ ಆಯ್ತು ಹಂಗಿದ್ರೆ ಏನಾದರೂ ಮಾಡ್ಕೊಂಡು ಹೋಗಿ ನಾನು ನಿಮ್ಮ ಪರವಾಗಿ ಪ್ರಚಾರಕ್ಕೂ ಬರೋದಿಲ್ಲ ಯಾವುದಕ್ಕೂ ಇಲ್ಲ ನನ್ನ ರಾಜಕೀಯದಿಂದ ನಿವೃತ್ತಿ ನನ್ನ ಮನೆಯಲ್ಲಿ ನಾನು ಇರ್ತೀನಿ ದಟ್ ಇಸ್ ದ ಸೆಕೆಂಡ್ ವೇ ಮೂರನೇ ವೇ ಒಂದಿದೆ ನನಗೆ ಟಿಕೆಟ್ ಕೊಡೋದಿಲ್ವಾ ಆಯ್ತು ಯಾರಿಗಾದರೂ ಕೊಟ್ಕೊಳ್ಳಿ ಅವನು ಹೆಂಗೆ ಗೆಲ್ತಾನೋ ನೋಡ್ತೀನಿ ನಾನು ಅಂತ ವಿರೋಧಿಗಳ ಜೊತೆ ಕೈ ಜೋಡಿಸ್ಬೋದು ಅದನ್ನು ನೋಡಿದ್ವಿ ವಿಧಾನಸಭಾ ಚುನಾವಣೆಯಲ್ಲಿ ಅದನ್ನು ನೋಡಿದ್ದೀವಿ ನಾವು ವಿರೋಧಿಗಳ ಜೊತೆ ಕೈ ಜೋಡಿಸ್ಬೋದು ನಾಲ್ಕನೆಯದ್ದು ಮತ್ತು ಅತ್ಯಂತ ಮೋಸ್ಟ್ ಡೇಂಜರಸ್ ಮತ್ತು ತಲೆನೋವಿನ ದಾರಿ ಹೊಂದಿದೆ ಟಿಕೆಟ್ ನಿರಾಕರಿಸಲ್ಪಟ್ಟವರು ತೆಗೆದುಕೊಳ್ಳುವಂಥದ್ದು ಲಕ್ಷ್ಮಣ ಸವದಿ ಮತ್ತು ಜಗದೀಶ್ ಶೆಟ್ಟರ್ ತುಳಿದಂತಹ ಹಾದಿ ನನಗೆ ಟಿಕೆಟ್ ಕೊಡೋದಿಲ್ವಾ ಹೌ ಡೇರ್ ಯು ನಾನು ಕಾಂಗ್ರೆಸ್ಸಿಗೆ ಹೋಗಿ ನಿಂತ್ಕೋತೀನಿ ಅಂತ ಹಂಗೆ ಯಾರು ಹೇಳಿದ್ರೆ ಏನು ಮಾಡ್ತೀರಿ ಹಂಗೆ ಹೇಳಿದ್ರೆ ಏನು ಮಾಡ್ತೀರಿ ಅಂಥ ತಲೆನೋವುಗಳನ್ನು ವಿಜೇಂದ್ರ ಹ್ಯಾಂಡಲ್ ಮಾಡಬೇಕೀಗ ಸುಲಭ ಅಲ್ಲ ಅದು ನಾನು ಸುಮ್ಮನೆ ಆ ಲಿಸ್ಟ್ನ ಪೈಕಿ ಒಪ್ಪಿಕೊಳ್ಳಬಹುದಾದಂಥವ್ರು ಯಾರು ಮತ್ತು ಅಸಮಾಧಾನ ತೋಡಿಕೊಳ್ಳಬಹುದಾದಂಥವ್ರು ಯಾರು ಬಂಡಾಯ ಹೇಳಬಹುದಾದಂಥವ್ರು ಯಾರು ಅಂತ ನೋಡುತ್ತೆ ಈಗ ಅವರ ಪೈಕಿ ಕೆಲವರು ಮುಂದಿನ ಚುನಾವಣೆಗೆ ನಾವು ನಿಂತಕೊಳ್ಳೋದಿಲ್ಲ ಅಂತ ಈಗಾಗಲೇ ಘೋಷಣೆ ಮಾಡಿಬಿಟ್ಟಿದ್ದಾರೆ ವಯಸ್ಸಿನ ಕಾರಣಕ್ಕೆ ಚಿಕ್ಕಬಳ್ಳಾಪುರ ಬಚ್ಚೇಗೌಡರು ಹೇಳಿದ್ದಾರೆ ತುಮಕೂರು ಬಸವರಾಜ್ ಅವರು ಹೇಳಿದ್ದಾರೆ ವಯಸ್ಸಿನ್ನೂ ಇದೆ ಅವರಿಗೆ ಟಿಕೆಟ್ ಕೊಡಬೇಕು ಅನ್ನೋ ಮನಸ್ಸಿದೆ ಆದರೂ ನಾವು ನಿಂತಕೊಳ್ಳೋದಿಲ್ಲ ಅಂತ ಹಾವೇರಿ ಶಿವಕುಮಾರ್ ಉದಾಸಿ ಹೇಳಿದ್ದಾರೆ ಉತ್ತರ ಕನ್ನಡ ಅನಂತಕುಮಾರ್ ಹೆಗಡೆ ಅವರು ಒಂದು ವಿಮುಖತೆ ಬಂದುಬಿಟ್ಟಿದೆ ಅವರಿಗೆ ಡೇ ಟು ಡೇ ಪಾಲಿಟಿಕ್ಸ್ನಲ್ಲಿ ನಾನಿಲ್ಲಪ್ಪ ನನಗೆ ಆಸಕ್ತಿನೇ ಇಲ್ಲ ಅನ್ನೋ ಥರ ಅಲ್ಲೊಂದು ಪ್ರಶ್ನೆ ಇದೆ ಇನ್ನು ಕೆಲವರು ಉದಾಹರಣೆಗೆ ರಮೇಶ್ ಜಿಗಜಿಣಿ ವಿಧಾನಸಭಾ ಚುನಾವಣೆಯ ಪಾಠ ಇದೆ ಟಿಕೆಟ್ ನಿರಾಕರಿಸೋದನ್ನೆಲ್ಲ ಮಾಡಲಿಕ್ಕಿಲ್ಲ ಹೈಕಮಾಂಡು ನನಗೆ ನಂಬಿಕೆ ಇದೆ ಮತ್ತೊಮ್ಮೆ ಏನಾದರೂ ಹಾಲಿ ಸಿಟ್ಟಿಂಗ್ ಪೊಸಿಷನ್ನಲ್ಲಿರೋರಿಗೆ ಟಿಕೆಟ್ ಇಲ್ಲ ಅಂದರೆ
ಜೇನುಗೂಡಿಗೆ ಕೈ ಹಾಕದಂಗಾಗುತ್ತೆ ಅಂದ್ರು ರಮೇಶ್ ಜಿಗಜಿಣಗಿ. ದಟ್ ಈಸ್ ಅ ಹಿಂಟ್, ಟಿಕೆಟ್ ನಿರಾಕರಿಸಿದ್ರೆ ನಾವು ಒಪ್ಕೋತೀವಿ ಅಂತೆಲ್ಲ ಅನ್ಕೋಬೇಡಿ ಅಂತ. ದಟ್ ಈಸ್ ಅ ಹಿಂಟ್. ಕೇಳಿಸ್ಕೊಳ್ಳಿ ಏನಂತಾರೆ. ಇವತ್ತು ಕೂಡ ನಾನು ಕೇಂದ್ರದ ವರಿಷ್ಠರಲ್ಲಿ ಆಗ್ರಹ ಮಾಡ್ತೇನೆ, ದಯವಿಟ್ಟು ಕರ್ನಾಟಕದ ಮತ್ತೆ ವಿಶ್ವಾಸಕ್ಕೆ ತಗೊಳ್ಳಿ. ನಾವು ಮೊನ್ನೆ 2023 ನಮ್ಮ ಇಲೆಕ್ಷನ್ನಲ್ಲಿ ಮೊನ್ನೆ ನಡೆದ ಇಲೆಕ್ಷನ್ನಲ್ಲಿ ಏನು ಕಳ್ಕೊಂಡಿದ್ದೀವ ಅದಕ್ಕೆ ಬಡ್ಡಿ ಸಮೇತ ನಿಮಗೆ ಈ ಲೋಕಸಭೆಯಲ್ಲಿ ಕೊಡ್ತೇವೆ ನಾವು, ಆದರೆ ವಿಶ್ವಾಸಕ್ಕೆ ತಗೊಳ್ಳಿ ಅಂತ ಹೇಳುವಂಥದ್ದನ್ನು ಅವರು ಇವತ್ತು ಕೂಡ ಹೇಳ್ತಾ ಇದ್ದೀವಿ. ನಮ್ಮಲ್ಲಿ ಕೋಪ ಮಾಡ್ಕೊಳ್ಬೇಡಿ, ನಿಜ ಬೇರೆ ಬೇರೆ ಕಾರಣಗಳಿಂದಾಗಿ ಹಿನ್ನಡೆ ಆಗಿರ್ಬೋದು. ಕೋಪ ಮಾಡಿಕೊಂಡು ಯಾವುದೇ ರಾಷ್ಟ್ರೀಯ ನಾಯಕರು ಇಲ್ಲಿಗೆ ಬರದಿರುವಂಥದ್ದು, ಇಲ್ಲಿ ಏನು ನಮ್ಮ ಅಪೋಸಿಷನ್ ಲೀಡರು ಮತ್ತು ಅಧ್ಯಕ್ಷರ ಅವಧಿ ಮುಗಿದ ಕಾರಣ ಅದರ ಬದಲಾವಣೆ ಇದನ್ನು ಮಾಡದೇ ಇರುವಂಥದ್ದು, ಇದು ಸಾಮಾನ್ಯ ಕೇಡರ್ನಲ್ಲಿ ಒಂದು ರೀತಿಯಲ್ಲಿ ಸ್ವಲ್ಪ ಮನಸ್ಸಿಗೆ ನೋವಿದೆ. ಸದಾನಂದ ಗೌಡರು ರಾಜಕೀಯ ಘೋಷಣೆ ಈಗ ಮಾಡ್ಯಾರಷ್ಟೇ. ನನಗೆ ಪದೇ ಪದೇ ನನಗೂ ಗದ್ದಿಗೌಡರಿಗಂತೂ ಸ್ಪಷ್ಟವಾಗಿ ಹೇಳಿದ್ರು, ಇಲ್ಲಪ್ಪ ನಾ ಇನ್ನು ಮುಂದೆ ಇಲೆಕ್ಷನ್ ನಿಂದ್ರೆ ಆರು ತಿಂಗಳ ಹಿಂದೆಯೇ ನಮ್ಮ ಹೇಳಿದರು ಟಿಕೆಟ್ ಕೊಟ್ಟರೆ ನಿಲ್ತೀನಪ್ಪ, ಇಲ್ಲ ಅಂತಂದ್ರೆ ಆರಾಮಾಗಿ ಮನೆಯಾಗ ಇರ್ತೇವೆ ಅಷ್ಟೇ. ಪಕ್ಷದವರು ನನಗೆ ಸಂಪೂರ್ಣ ವಿಶ್ವಾಸ ಅದ, ನನ್ನ ಮೇಲೂ ಅವ್ರದ್ದು ವಿಶ್ವಾಸ ಅದ, ಅವ್ರ ಮೇಲೂ ನಮ್ಮದು ಪಕ್ಷದ ಹಿರಿಯರ ಮೇಲೆ ವಿಶ್ವಾಸ ಅದ. ಈಗ ಹಿಂದೆ ಅಸೆಂಬ್ಲಿನಲ್ಲಿ ಕೂಡ ಯೋಚನೆ ಮಾಡಿ ಹೊಸಬರು ಜನ 70 ಜನರು ಕೊಟ್ಟಾಗ 11 ಜನ ಗೆದ್ದು ಬಂದರು, ಆ ರೀತಿ ಮಾಡೋದಿಲ್ಲ ಅಂತ ನನಗೇನು ಅನಿಸುತ್ತದಪ್ಪ. ಆ ರೀತಿ ಏನು ಮಾಡೋದಿಲ್ಲ, ಯಾಕಂದರೆ ಒಂದ್ಸಲ ಅನುಭವ ಆದಮೇಲೆ ಪುನಃ ಮತ್ತೆ ಅದಕ್ಕೆ ಕೈ ಹತ್ತಿ ಜೇನುಗೂಡಿ ಕೈ ಹಾಕಿದ್ರೆ ಅದು ತಪ್ಪಾಗ್ತದೆ ಅನ್ನೋದು ಅವ್ರಿಗೂ ಅನಿಸೋದು. ಅದು ಹೆಚ್ಚಿಗೆ ನನ್ನ ಮಂತ್ರಿ ತೆಗೆದ್ರು, ಯಾರ್ಯಾರು ತೆಗಿ ಅಂತ ಹೇಳಿದ್ರೆ ತೆಗಿಲಿಲ್ಲ, ಹೇಳಿಲ್ಲ ಪತ್ರಿಕೆಯವರು ನಿಮ್ಮನ್ನು ಮಂತ್ರಿ ತೆಗೆದ ನಮ್ಮ ಅಜ್ಜನ ಆಸ್ತಿ ಅಲ್ಲ ಅದು ಅಂತೇಳಿ. ನನಗೆ ಯಾರೇ ಹೇಳ್ತಾರಾ ನಮ್ಮ ಅಜ್ಜನ ಆಸ್ತಿ ಅಲ್ಲ ಇದು, ಅವಾಗ ಬೇಕಾಗಿತ್ತು ಕೊಟ್ಟರೆ ಬ್ಯಾಡ ಅಂದಾರಪ್ಪ ಬಿಟ್ಟಿದ್ದೇವೆ ಅಂತ ಹೇಳಿದೇವೆ ಅಷ್ಟೇ. ಈಗೂ ಅಷ್ಟೇ ಟಿಕೆಟ್ ಕೊಟ್ಟರೆ ನಿಲ್ಲೋದು ಇಲ್ಲ ಅಂದ್ರೆ ನಮ್ಮ ಗಾಡಿ ಹೊಡೆದು ಆಗ್ತಾ ಇದೆ. ನಾನು ಆಕಾಂಕ್ಷಿ ಇದ್ದೀನಿ, ಪಕ್ಷ ಏನು ತೀರ್ಮಾನ ತಗೊಳುತ್ತೆ ಅದಕ್ಕೆ ಭದ್ರವಾಗಿ ನಾವು ಯಾರಿಗೆ ಈಗ ಟಿಕೆಟ್ ಕೊಡ್ತಾರೆ ಬೇರೆಯವ್ರಿಗೆ ಒಂದು ವೇಳೆ ಆಕಸ್ಮಿಕವಾಗಿ ಬೇರೆಯವ್ರ ಟಿಕೆಟ್ ಕೂಡ ಪಕ್ಷ ನಿರ್ಣಯ ಮಾಡ್ಬೋದು. ಮಾಡಿದಾಗ ಅವ್ರಿಗೆ ಯಾರು ಮಾಡ್ತಾರೋ ಅವ್ರಿಗೆ ಸಪೋರ್ಟ್ ಮಾಡ್ತೀವಿ, ಅವರು ತೀರ್ಮಾನ ಏನು ಮಾಡ್ತಾರೋ ಅದಕ್ಕೆ ಭದ್ರ ಇದೀನಿ. ಹಾಂ, ಹೈಕಮಾಂಡ್ ನಿರ್ಣಯಕ್ಕೆ ಭದ್ರ ಆಗಿರ್ತೀನಿ. ನಮ್ಮ ಹೈಕಮಾಂಡ್ ಏನಿದೆ ಅವ್ರು ತೀರ್ಮಾನ ತಗೊಳ್ತಾರಂತ ಯಾವತ್ತೂ ನಾನು ಕೇಳಿ ನಾನು ನಿಂತಿಲ್ಲ, ನಿಲ್ಲೋದಿಲ್ಲ. ಅವರು ನಂಗೆ ನಿಲ್ಲಬೇಕು ಅಂತ ಹೇಳಿದ್ರೆ ನಿಲ್ತೀನಿ, ಇಲ್ಲ ಅಂತ ಹೇಳಿದ್ರೆ ಇಲ್ಲ. ಆಕಾಂಕ್ಷೆ ಪ್ರಶ್ನೆನೇ ಇಲ್ಲ, ನಾನು ಅದೀನಿ ಸದ್ಯಕ್ಕೆ ಪಾರ್ಲಿಮೆಂಟ್ ಮೆಂಬರ್. ಇವತ್ತು ನಾವು ನನ್ನ ಬಾಗಲಕೋಟೆ ಕ್ಷೇತ್ರದಿಂದ ಇಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಪಕ್ಷದ ಮುಖಂಡರ ಜೊತೆ ಸೇರಿ ಯಾರೇ ನಿಂತರೂ ಕೂಡ ನಾವು ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಯನ್ನು ಗೆಲ್ಲಿಸ್ತೇವೆ. ನಾನು ಸ್ಪರ್ಧೆ ಮಾಡಿದರೂ ಕೂಡ ನಿಶ್ಚಿತವಾಗಿ ನಾನು ಬರ್ತೇನೆ ಅನ್ನೋ ಒಂದು ಆತ್ಮವಿಶ್ವಾಸ ನನಗಿದೆ. ಈಗ ನಿಲ್ಲಬೇಕು ನಿಲ್ಲಬಾರ್ದಂತ ಯಾರೂ ಹೇಳಿಲ್ಲ, ಆದರೂ ಇದು ಏನು ನಡುಕೇನು ಸುದ್ದಿ ಮಾಡಿದಾರಲ್ಲ ಇದು ಅವರಿಗೆ ಸೀಮಿತ. ಅದು ರಮೇಶ್ ಜಿಗಜಿಣಗಿ ದಲಿತ್ ಲೆಫ್ಟ್ ಬರ್ತಾರೆ, ಒಂದು ಕ್ಷೇತ್ರ ಕೊಡಬೇಕು. ಈಗ ವಿಜಯಪುರದಲ್ಲಿ ರಮೇಶ್ ಜಿಗಜಿಣಗಿ ಅವರಿಗೆ ತಪ್ಪಿಸಿ ಯಾರಿಗೆ ಕೊಡ್ತಾರೆ, ಗೋವಿಂದ ಕಾರಜೋಳರ್ಗ ಗೊತ್ತಿಲ್ಲ ಅಂದರೆ ಸುಲಭಕ್ಕೆ ಉತ್ತರ ಸಿಗ್ತಿಲ್ಲ. ಆ ಪ್ರಶ್ನೆಗೆ ಉತ್ತರ ಸುಲಭಕ್ಕೆ ಸಿಗ್ತಿಲ್ಲ. ಅಥವಾ ಇಲ್ಲಿ ಬೇರೆ ಯಾವುದಾದ್ರೂ ಈ ಲಂಬಾಣಿ ರಿಸರ್ವ್ಡ್ ಕಾನ್ಸ್ಟಿಟ್ಯುಯೆನ್ಸಿ ಬರುತ್ತೆ, ಲಂಬಾಣಿ ಯಾರಿಗಾದರೂ ಕೊಟ್ಟರೆ ಕಲಬುರಗಿಯಲ್ಲಿ ದಲಿತ್ ಲೆಫ್ಟಿಗೆ ಕೊಡಬೇಕು, ಅಲ್ಲಿ ಯಾರಿದ್ದಾರೆ, ಹಾಗೆಲ್ಲ ಲೆಕ್ಕ ಹಾಕಿದ್ರೆ ರಮೇಶ್ ಜಿಗಜಿಣಗಿ ಅವರಿಗೆ ಟಿಕೆಟ್ ಮತ್ತೆ ಸಿಗಬಹುದು ಅಂತ ಅನಿಸುತ್ತೆ. ಕರಡಿ ಸಂಗಣ್ಣ ಪಂಚಮಸಾಲಿ ಸಮುದಾಯ ಆಲ್ಟರ್ನೇಟಿವ್ ಇಲ್ಲ. ಗದ್ದಿಗೌಡರ್ ಇದು ಬರ್ತಾರವರು ಲಿಂಗಾಯತ ಗಾಣಿಗ ಲಕ್ಷ್ಮಣ ಸೌದಿಯವರು, ಲಕ್ಷ್ಮಣ ಸೌದಿ ಕಮ್ಯುನಿಟಿ ಬರುತ್ತೆ. ಈಗ ಲಕ್ಷ್ಮಣ ಸೌದಿಯವರಿಗೆ ಟಿಕೆಟ್ ಕೊಡಲಿಲ್ಲ ಬಿ ಜೆ ಪಿ ಅವರು ಅನ್ನೋದು ಅಸಮಾಧಾನ ಗಾಣಿಗ ಸಮುದಾಯಕ್ಕಿದೆ. ದೇ ಆರ್ ಡಿಸೈಡಿಂಗ್ ಅಲ್ಲಿ ಬಾಗಲಕೋಟೆಯಲ್ಲಿ. ಇವ್ರಿಗೂ ಟಿಕೆಟ್ ತಪ್ಪಿಸ್ಲಿಕ್ಕಿಲ್ಲ, ಪ್ರಶ್ನೆಗಳು ಬರೋದು. ಈಗ ಮಂಗಳ ಅಂಗಡಿಗೆ ಏನು ಮಾಡ್ತಾರೆ, ಬೆಳಗಾವಿ ಲೋಕಸಭಾ ಕ್ಷೇತ್ರ ಉಪಚುನಾವಣೆಯಲ್ಲಿ ಗೆದ್ದಿದ್ದಾರೆ, ಥಿನ್ ಮಾರ್ಜಿನ್ನಲ್ಲಿ ಗೆದ್ದಿದ್ದಾರೆ ಸತೀಶ್ ಜಾರಕಿಹೊಳಿ ವಿರುದ್ಧ, ಒಂದು 2.5-3 ಸಾವಿರ ಏನೋ 5,000 ಮಾರ್ಜಿನ್ನಲ್ಲಿ ಗೆದ್ದಿದ್ದಾರೆ ಮಂಗಳ ಅಂಗಡಿ ಉಪಚುನಾವಣೆಯಲ್ಲಿ. ಸುರೇಶ್ ಅಂಗಡಿ ಇವರ ಪತಿ ಕೇಂದ್ರ ಸಚಿವರು, ಅವರಿಗೆ ಅಕಾಲಿಕ ಮರಣದಿಂದಾಗಿ ಉಪಚುನಾವಣೆ ನಡೀತು. ಇವ್ರಿಗೆ ಹಠಕ್ಕೆ ಬಿದ್ದು ಟಿಕೆಟ್ ಕೊಡಿಸಿದ್ದು ಜಗದೀಶ್ ಶೆಟ್ಟರು, ಹಠಕ್ಕೆ ಬಿದ್ದು ಟಿಕೆಟ್ ಕೊಡಿಸಿದ್ರು. ಮತ್ತು ಮಂಗಳ ಅಂಗಡಿಯವರು ಕಂಡೀಷನ್ ಹಾಕಿದ್ರಂತೆ ಬಿ ಜೆ ಪಿಯವರು, ಒಂದೇ ಸಲ ನೀವು ಟಿಕೆಟ್ ಕೊಡೋದು, ನೆಕ್ಸ್ಟ್ ಚುನಾವಣೆಯಲ್ಲಿ ಕ್ಲೇಮ್ ಮಾಡೋಂಗಿಲ್ಲ ನೀವು ಅಂತ. ಹಠಕ್ಕೆ ಬಿದ್ದು ಟಿಕೆಟ್ ಕೊಡಿಸಿ ಹಠಕ್ಕೆ ಬಿದ್ದು ಗೆಲ್ಲಿಸಿಕೊಂಡು ಬಂದಿದ್ದ ಜಗದೀಶ್ ಶೆಟ್ಟರೇ ಕಾಂಗ್ರೆಸ್ಸಿಗೆ ಹೋಗಿದ್ದಾರೆ, ಎಂ ಎಲ್ ಸಿ ಆಗಿದ್ದಾರೆ ಅಲ್ಲಿ.
ಮಂಗಳ ಅಂಗಡಿಯವರಿಗೆ ಬಿ ಜೆ ಪಿಯವರು ಮತ್ತೆ ಟಿಕೆಟ್ ಕೊಡ್ತಾರಾ ಗೊತ್ತಿಲ್ಲ. ಮಂಗಳ ಅಂಗಡಿಯವ್ರಿಗೆ ಕೇಳಿದ್ರೆ ನಾನಂತೂ ಎಲೆಕ್ಷನ್ಗೆ ಪ್ರಿಪೇರ್ ಆಗ್ತಾ ಇದ್ದೀನಿ ಅಂದರು, ನಾನಂತೂ ಪ್ರಿಪೇರ್ ಆಗ್ತಾ ಇದ್ದೀನಿ ಅಂತ. ಇದು ಒಂದಿದೆ ನೋಡಿರಿ, ಇದು ಸುಲಭ ಇಲ್ಲ. 11, 12, 13, 14 ತನಕ ಬದಲಾವಣೆ ಆದರೂ ಆಶ್ಚರ್ಯ ಇಲ್ಲ. ಯಾರೀಗಾಗಲೇ ಘೋಷಣೆ ಮಾಡಿದ್ದಾರೆ ಅವ್ರದ್ದೇನು ಸಮಸ್ಯೆ ಇಲ್ಲ, ಬಟ್ ಯಾರು ಟಿಕೆಟ್ನ ನಿರೀಕ್ಷೆಯಲ್ಲಿದ್ದಾರೋ ಅವರ ಕ್ಷೇತ್ರಗಳಿಗೆ ಹೊಸಬರನ್ನ ತಂದು ವಿಶ್ವಾಸಕ್ಕೆ ತಗೊಂಡು ಗೆಲ್ಲಿಸ್ಕೊಂಡು ಬರೋದಿದೆಯಲ್ಲ, ದಟ್ ಈಸ್ ಗೋಯಿಂಗ್ ಟು ಬಿ ಎ ಟಫ್ ಟಾಸ್ಕ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.